ಕಾಂಗ್ರೆಸ್ನಲ್ಲಿ ಎರಡನೇ ಪಟ್ಟಿ ಅನೌನ್ಸ್ ಆಗಿದ್ದೇ ಆಗಿದ್ದು ದೊಡ್ಡ ತಲೆಬೇನೆ ಶುರುವಾಗ್ಬಿಟ್ಟಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಅದರಲ್ಲೂ ಬೆಳಗಾವಿ ಅಂತ ತಗೊಂಡಾಗ ಇದೀಗ ಟಿಕೆಟ್ ಆಕಾಂಕ್ಷಿಗಳೆಲ್ಲ ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಬಂಡಾಯ ಜೋರಾಗಿದೆ. ಮುಧೋಳ, ಸವದತ್ತಿ, ಕಿತ್ತೂರು, ಗೋಕಾಕ್ನಲ್ಲಿ ಸಂಧಾನಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಅಸಮಾಧಾನಿತರ ಮನವೊಲಿಕೆಗೆ ಸತೀಶ್ ಜಾರಕಿಹೊಳಿ ಈಗ ಕಸರತ್ತು ನಡೆಸಿದ್ದು. ಸತೀಶ್ ಜಾರಕಿಹೊಳಿ ಅವ್ರನ್ನ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಭೇಟಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ, ನಡೆಸ್ತಾ ಇದ್ದಾರೆ. ಸರ್, ನಂಗೆ ಟಿಕೆಟ್ ಅಂತ ಹೇಳಿದ್ರಿ, ಈಗೇನಾಗ್ತಾ ಇದೆ, ದಯವಿಟ್ಟು ನಂಗೆ ಟಿಕೆಟ್ ಕೊಡಿಸಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಿದ್ದೆ. ಮುಂಚೆ ಎಲ್ಲ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಹವಾ, ಈಗ ರಮೇಶ್ ಅವರಿಲ್ಲ, ಸತೀಶ್ ಜಾರಕಿಹೊಳಿ ಅವರ ಬೆನ್ ಬಿದ್ದಿದ್ದಾರೆ. ಹೇಳಿದ್ದಾರೆ ಬಂಡಾಯ ಅಂತ, ನಾನು ಹೇಳ್ತೀವಿ ಅಂತ ಇನ್ನೂ ಟೈಮ್ ಇದೆ, ಇನ್ನೂ ನಾಮಪತ್ರ ಸಲ್ಲಿಕೆ ಪ್ರಾರಂಭ ಆಗಿಲ್ಲ. ಅಲ್ಲಿವರೆಗೆ ನಮಗೂ ಟೈಮ್ ಇದೆ, ನಮ್ಮ ಜೋಡಿ ಬಂದು ಮಾತಾಡಲಿ, ಅವ್ರಿಗೆ ಏನಾದರೂ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡ್ತೀವಿ. ಮೊದಲನೇ ಪಟ್ಟಿ 124 ಕ್ಷೇತ್ರವನ್ನು ಕಾಂಗ್ರೆಸ್ ಯಾವಾಗ ರಿಲೀಸ್ ಮಾಡ್ತೋ ಅಂಥ ದೊಡ್ಡ ಮಟ್ಟದೇನು ಬಂಡಾಯ ಕಾಣಿಸ್ಲಿಲ್ಲ. ಏ ಪರವಾಗಿಲ್ಲಪ್ಪ, ಇನ್ನೆರಡು ಮೂರು ಹಿಂಗೆ ಆಗುತ್ತಾ ಸುಲಭದಲ್ಲಿ ಅಂತ ಅಂದ್ಕೊಳ್ತಾ ಇರುವಾಗಲೇ ಎರಡನೇ ಪಟ್ಟಿ ಅನೌನ್ಸ್ ಆಯಿತು. ನೋಡಿ, ಅನೌನ್ಸ್ ಆಗಿದ 3-4 ಗಂಟೆಗಳಲ್ಲೇ ಕೆಲವರು ಜಂಪು, ಬೇರೆ ಪಕ್ಷಕ್ಕೆ ನಾನು ಹೋಗ್ಬಿಡ್ತೀನಿ ಅಂತ ಕೆಲವರು ಕಣ್ಣೀರು ಹಾಕಿದ್ದೇನು, ಬೇರೆ ಪಕ್ಷದವ್ರ ಹತ್ರ ಮಾತಾಡಿದ್ದೇನು, ಹೀಗಾಗ್ತಾ ಇದ್ದಂತೆ ಇದೇ ಬೆಳಗಾವಿಯಲ್ಲೂ ಕೂಡ ಆಗಿರುವಂಥದ್ದು. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಬಂಡಾಯ ಜೋರಾಗಿದೆ. ಮುಧೋಳ ಸೇರಿದಂತೆ ಸವದತ್ತಿ, ಕಿತ್ತೂರು, ಗೋಕಾಕ್ನಲ್ಲಿ ಸಂಧಾನಕ್ಕೆ ಯತ್ನಗಳು ಕೂಡ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಹಾಗೆ ನೋಡೋದಾದ್ರೆ, ಅಯ್ಯೋ ನಾಮಿನೇಷನ್ಗೆ ಇನ್ನೂ ದಿನ ಇದೆಯಲ್ಲ ಅಂತ ಅವ್ರು ಹೇಳ್ತಿದ್ದಾರೆ.